ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣನ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ ಅಂದ್ರೆ ಇವ್ರಿಗೆ ಗೊತ್ತಾಗೈತೆ ಇಪ್ಪತ್ತೆಂಟು ಲೋಕಸಭಾ ಬಿ ಜೆ ಪಿ ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರ. ಅವ್ರು ಹತಾಶೆ ಆಗ್ತಾ ಇದ್ದಾರೆ. ನನಗೆ ಅನಿಸ್ತದೆ ಈ ಲೋಕಸಭೆ ಇಲೆಕ್ಷನ್ ಮುಗಂಡು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರದಷ್ಟು ದೊಡ್ಡ ರೀತಿ ಹೀಗೂ ಉಂಟೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್, ಯಾವ ಎಮ್ ಎಲ್ ಎಗಳು ಖುಷಿ ಇಲ್ಲ. ನೀವು ಬರೀ ಗ್ಯಾರಂಟಿ 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 ಅಂತ ಹೇಳ್ತೀರಿ, ಗ್ಯಾರಂಟಿನೂ ಪೂರ್ಣ ಪ್ರಮಾಣ ಕೊಟ್ಟಿಲ್ಲ, ಮತ್ತು ಶಾಸಕರಿಗೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಈಗ ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ನೀರಾವರಿ ಆಗಬೇಕು. ಬಜೆಟ್ನಾಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಲ್ಲ ರೀ. ಕೃಷ್ಣನ ಹೆಸರೇ ತೆಗೆದಿಲ್ಲ. ನೀವೇನು ಹೇಳಿದ್ರಿ, ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತದೆ, ಕೋಡಲ್ ಸಂಗಮದಾಗ ಆಣೆ ಮಾಡಿ ಹೇಳಿದ್ರಿ. ನಿಮ್ಮ ರಾಜ್ಯಪಾಲ ವಂದನಾ ನೀಡಿದಾಗೂ ಕೃಷ್ಣ ಬಗ್ಗೆ ಇದು ಇಲ್ಲ, ಬಜೆಟ್ನದಾಗೂ ನೀವು ಚರ್ಚೆ ಮಾಡಿಲ್ಲ. ಅಂದರೆ ಎಲ್ಲ ಶಾಸಕರು ನನಗೆ ಅನ್ನಿಸ್ತದೆ ಇವನ್ನ ಸಚಿವರು ಸಹಿತ ಅಸಮಾಧಾನ ಅದಾರ. ಅವರು ಒಂದು ಅವಕಾಶ ನೋಡ್ಲಕತ್ತಾರೆ. ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣನ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ ಅಂದ್ರೆ ಇವ್ರಿಗೆ ಗೊತ್ತಾಗೈತೆ ಇಪ್ಪತ್ತೆಂಟು ಲೋಕಸಭಾ ಬಿ ಜೆ ಪಿ ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರ. ಅವ್ರು ಹತಾಶೆ ಆಗ್ತಾ ಇದ್ದಾರೆ. ನನಗೆ ಅನಿಸ್ತದೆ ಈ ಲೋಕಸಭೆ ಇಲೆಕ್ಷನ್ ಮುಗಂಡು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರದಷ್ಟು ದೊಡ್ಡ ರೀತಿ ಹೀಗೂ ಉಂಟೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್, ಯಾವ ಎಮ್ ಎಲ್ ಎಗಳು ಖುಷಿ ಇಲ್ಲ. ನೀವು ಬರೀ ಗ್ಯಾರಂಟಿ 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 ಅಂತ ಹೇಳ್ತೀರಿ, ಗ್ಯಾರಂಟಿನೂ ಪೂರ್ಣ ಪ್ರಮಾಣ ಕೊಟ್ಟಿಲ್ಲ, ಮತ್ತು ಶಾಸಕರಿಗೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಈಗ ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ನೀರಾವರಿ ಆಗಬೇಕು. ಬಜೆಟ್ನಾಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಲ್ಲ ರೀ. ಕೃಷ್ಣನ ಹೆಸರೇ ತೆಗೆದಿಲ್ಲ. ನೀವೇನು ಹೇಳಿದ್ರಿ, ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತದೆ, ಕೋಡಲ್ ಸಂಗಮದಾಗ ಆಣೆ ಮಾಡಿ ಹೇಳಿದ್ರಿ. ನಿಮ್ಮ ರಾಜ್ಯಪಾಲ ವಂದನಾ ನೀಡಿದಾಗೂ ಕೃಷ್ಣ ಬಗ್ಗೆ ಇದು ಇಲ್ಲ, ಬಜೆಟ್ನದಾಗೂ ನೀವು ಚರ್ಚೆ ಮಾಡಿಲ್ಲ. ಅಂದರೆ ಎಲ್ಲ ಶಾಸಕರು ನನಗೆ ಅನಿಸ್ತದೆ ಇವನ್ನ ಸಚಿವರು ಸಹಿತ ಅಸಮಾಧಾನ ಅದಾರ. ಅವರು ಒಂದು ಅವಕಾಶ ನೋಡ್ಲಾಕತ್ತಾರೆ. ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣನ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ ಅಂದ್ರೆ ಇವ್ರಿಗೆ ಗೊತ್ತಾಗೈತೆ ಇಪ್ಪತ್ತೆಂಟು ಲೋಕಸಭಾ ಬಿ ಜೆ ಪಿ ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರ. ಅವ್ರು ಹತಾಶೆ ಆಗ್ತಾ ಇದ್ದಾರೆ. ನನಗೆ ಅನಿಸ್ತದೆ ಈ ಲೋಕಸಭೆ ಇಲೆಕ್ಷನ್ ಮುಗಂಡು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರದಷ್ಟು ದೊಡ್ಡ ರೀತಿ ಹೀಗೂ ಉಂಟೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್, ಯಾವ ಎಮ್ ಎಲ್ ಎಗಳು ಖುಷಿ ಇಲ್ಲ. ನೀವು ಬರೀ ಗ್ಯಾರಂಟಿ 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 ಅಂತ ಹೇಳ್ತೀರಿ, ಗ್ಯಾರಂಟಿನೂ ಪೂರ್ಣ ಪ್ರಮಾಣ ಕೊಟ್ಟಿಲ್ಲ, ಮತ್ತು ಶಾಸಕರಿಗೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಈಗ ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ನೀರಾವರಿ ಆಗಬೇಕು. ಬಜೆಟ್ನಾಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಲ್ಲ ರೀ. ಕೃಷ್ಣನ ಹೆಸರೇ ತೆಗೆದಿಲ್ಲ. ನೀವೇನು ಹೇಳಿದ್ರಿ, ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತದೆ, ಕೋಡಲ್ ಸಂಗಮದಾಗ ಆಣೆ ಮಾಡಿ ಹೇಳಿದ್ರಿ. ನಿಮ್ಮ ರಾಜ್ಯಪಾಲ ವಂದನಾ ನೀಡಿದಾಗೂ ಕೃಷ್ಣ ಬಗ್ಗೆ ಇದು ಇಲ್ಲ, ಬಜೆಟ್ನದಾಗೂ ನೀವು ಚರ್ಚೆ ಮಾಡಿಲ್ಲ. ಅಂದರೆ ಎಲ್ಲ ಶಾಸಕರು ನನಗೆ ಅನಿಸ್ತದೆ ಇವನ್ನ ಸಚಿವರು ಸಹಿತ ಅಸಮಾಧಾನ ಅದಾರ. ಅವರು ಒಂದು ಅವಕಾಶ ನೋಡ್ಲಾಕತ್ತಾರೆ. 60 ಆದ್ರೆ ಏನು ಮಾಡಾರದ್ರಿ? ಮಾಹಿತಿ ಏನು ಹೇಳೋದಿಲ್ಲ. ಭಾಳ ಮಂದಿ ಒಂದು 7-8 ಮಂದಿ ಸಚಿವರೇ ಈ ಸರ್ಕಾರ ಬಗ್ಗೆ ಭಯಂಕರ ಇದ್ರಾಗದಾರ. ಗ್ಯಾರಂಟಿ ಒಂದು ಸಮಾವೇಶ ಮಾಡಿದ್ರು ಸರ್ ಮಂಡ್ಯದಲ್ಲಿ, ಅಲ್ಲಿ ಏನಂತಂದ್ರೆ ಸರ್ ಈ ಕಲ್ಲು ಗಣಿಗಾರಿಕೆ ಅಲ್ಲಿಂದ ವಸೂಲಿ ಮಾಡಿ ಬಹಳಷ್ಟು ಕಡೆಗಳಿಂದ ವಸೂಲಿ ಮಾಡಿ 3 ಕೋಟಿ ಸಂಗ್ರಹ ಮಾಡಿ ಆ ಗ್ಯಾರಂಟಿ ಯೋಜನೆ ಸಮಾವೇಶ ಮಾಡಿದ್ದಾರೆ ಅದರ ಸುತ್ತ ಇವರು ನೋಡ್ರಿ. ಈಗ ಯಾವುದೇ ಗುತ್ತಿಗೆದಾರರು 13% ಇಲ್ಲಾರ್ದನೆ ಯಾರಿಗೂ 7 ವರ್ಷ ಕೊಡಲ್ಲ. 13%
इवर नमूब मुंह तड़गिंद बेरे अब 50% बंद नमु 40% बी जे पी मार इिफ्टी पर्सेंट सरकार आगे भ्रष्टाचार अंतर व्यापक भ्रष्टाचार ना बी बी एम पी बेंगलूर अली गुत्तिगेदार कर्नाटक आत्महत्याकोलकर एो गुत्तिगेदार मनी मठ मारी ಎಲ್ಲಿ ಕೈ ಏನು ಹೊರಗಿನ ಸಹಕಾರಿ ಸಾಲ ಅಂತ ಅಂದಿದ್ರು ಅದು ಬಡ್ಡಿ ತುಂಬುದು ಆಗ್ತಾ ಇಲ್ಲ ಇಷ್ಟು ಕರ್ನಾಟಕದಲ್ಲಿ ದೈನೇ ಪರಿಸ್ಥಿತಿ ಇದೆ ಗುತ್ತಿಗೆದಾರ ಇವರು ಭ್ರಷ್ಟಾಚಾರ ಅಂತರೂ ಹೇಳ್ತಾರೆ ನಮ್ಮ ಗುತ್ತಿಗೆದಾರರು ಬಹಳ ಮಂದಿ ಹೇಳ್ತಾರೆ ಸರ್ ಇದನ್ನು ನೋಡಿದ್ರೆ ಬಿಜೆಪಿ ಬಹಳ ಚಲೋ ಅಂತ ಹೇಳ್ತಾರೆ ವಿಜೇಂದ್ರ ಬಹಳ ಚಲೋ ಇದ್ದ ಅಂತ ಹೇಳ್ತಾರೆ ಸರ್ ಜಾತಿ ಜಾತಿ ಗಣತಿ ವರ್ಷ ಜಾತಿ ಜಾತಿ ಗಣತಿ ಜಾತಿ ಗಣತಿ ಬರ ವಿರೋಧ ಎರಡರ ಅದರ ಬಗ್ಗೆ ಮುಂಚೆ